ಮೇಡಮ್ ಸರ್ ಮುಂದೆ ಬರಿ ಮೇಡಮ್ ಸರ್ ಸರ್ ಈ ಕಡೆ ಸರ್ ಡಿವೈಸ್ ಸರ್ ಓಕೆ ಸರ್ ಕೊಡಿ ಸರ್ ಸರ್ ಎಲ್ಲ ನನಗೆ ಕೈಡಿ ನೀವು ಇಡಿ ಸರ್ ಫೋಟೋ ಅಂಜನ್ ಮುಂದೆ ಬನ್ನಿ ರವಿ ಸಾಹೇಬ್ ಕೊಡಬೇಕು ಹಾಂ ಕೊಡ್ತೀನಿ ಸರ್ ಏನು ಕೊರತೆ ಇದೆ ಸರ್ ಎಲ್ಲ ಫೆಸಿಲಿಟಿ ಇದೆ ಆಯ್ತಾ ಸರ್ ಇಲ್ಲಿ ಬನ್ನಿ ಸರ್ ಇಲ್ಲಿ ಎಲ್ಲ ಬ್ಯಾಕ್ಗ್ರೌಂಡ್ ವೈಟ್ ಆಗುತ್ತೆ ಬ್ಯಾಕ್ಗ್ರೌಂಡ್ ಬ್ಲೀಚ್ ಆಗುತ್ತೆ ನಮ್ದು ಬಿಸಾಕ್ತಿಯಲ್ಲ ನಿಂದು ಎಲ್ಲರಿಗೂ ನಮಸ್ಕಾರ ಈ ಒಂದು ಕೋವಿಡ್ ಸಾಂಕ್ರಾಮಿಕ ಉಲ್ಬಣವಾಗ್ತಿರೋ ಹಿನ್ನೆಲೆಯಲ್ಲಿ ತಮಗೆಲ್ಲರಿಗೂ ತಿಳಿದಂತೆ ಆಮ್ಲಜನಕದ ಒಂದು ಅಗತ್ಯತೆ ರಾಜ್ಯಾದ್ಯಂತ ದೇಶಾದ್ಯಂತ ಕಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳ ಮೂಲಕ ಆಮ್ಲಜನಕವನ್ನು ಉತ್ಪತ್ತಿ ಮಾಡಿ ರೋಗಿಗಳಿಗೆ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ಮಾಡ್ತಾ ಇವೆ. ನಮ್ಮ ಶಿರಾ ತಾಲೂಕಿನಲ್ಲೂ ಕೂಡ ಒಂದು ಆಮ್ಲಜನಕದ ಏನು ಕೊರತೆ ಇರಲಿಲ್ಲ. ಆದರೆ ಆಮ್ಲಜನಕವನ್ನು ಅಂದರೆ ಆಕ್ಸಿಜನ್ ಡಿಪೆಂಡೆಂಟ್ ಪೇಷಂಟ್ಸ್ ಏನಿದ್ದಾರೆ ಅವರು ರೋಗಿಗಳು ಸೋಂಕಿತರು ಹೆಚ್ಚಾಗುತ್ತಿರೋ ಈ ಒಂದು ಸಂದರ್ಭದಲ್ಲಿ ಹೆಚ್ಚಿನದಾಗಿ ನಾವು ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳನ್ನು ಬಳಸಬೇಕು ಅಂತ ಹೇಳಿಬಿಟ್ಟು ನಮ್ಮ ಶಿರಾ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಈ ಹಿಂದೆ 5 ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳಿದ್ವು. ಅದರ ಜೊತೆಯಲ್ಲಿ 5 ಅಮೆಝಾನ್ ಕಂಪನಿಯವರು ಅದನ್ನು ಕೊಡುಗೆಯಾಗಿ 5 ಕಾನ್ಸಂಟ್ರೇಟರ್ಗಳನ್ನು ಕೊಟ್ಟಿದ್ದು. ಆದರೆ ಈಗ ಒಟ್ಟಾರೆ 10 ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳು ಅಳವಡಿಕೆಯಲ್ಲಿದೆ, ಈಗಾಗಲೇ ರೋಗಿಗಳು ಬಳಸ್ತಾ ಇದ್ದಾರೆ ಅದನ್ನ. ಅದರ ಜೊತೆಯಲ್ಲಿ ಇವತ್ತು ನಮ್ಮ ಪೊಲೀಸ್ ಇಲಾಖೆಯಿಂದ ಆರಕ್ಷಕರ ಇಲಾಖೆಯ ವತಿಯಿಂದ ಇವತ್ತು 3 ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳನ್ನು ಅದು 10 ಲೀಟರ್ ಆಕ್ಸಿಜನ್ ಪ್ರತಿ ಕಾನ್ಸಂಟ್ರೇಟರ್ 10 ಲೀಟರ್ ಗಾತ್ರದ ಒಂದು ಕಾನ್ಸಂಟ್ರೇಟರ್ಗಳನ್ನು 3 ಕಾನ್ಸಂಟ್ರೇಟರ್ಗಳನ್ನು ಇವತ್ತು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಅವರು ಇವತ್ತು ಕೊಟ್ಟಿದ್ದಾರೆ. ಪೊಲೀಸ್ ನಮ್ಮ ವರಿಷ್ಠಾಧಿಕಾರಿಗಳು ಜಿಲ್ಲಾ ವರಿಷ್ಠಾಧಿಕಾರಿಗಳು ನನ್ನ ದೂರವಾಣಿ ಮೂಲಕ ಸಂಪರ್ಕ ಮಾಡಿ ಈ ವಿಷಯ ತಿಳಿಸಿದರು. ನಮ್ಮ ಆರಕ್ಷಕರು ಮೊದಲನೆಯ ಅಲೆಯಲ್ಲಿ ಏನು ಕಟ್ಟುನಿಟ್ಟಾದ ಕ್ರಮಗಳನ್ನು ಸರ್ಕಾರ ಹೊರಡಿಸಿದಂಥ ಕಠಿಣ ಕ್ರಮಗಳನ್ನು ಅನುಷ್ಠಾನಕ್ಕೆ ತಂದು ಒಂದು ಮೊದಲನೇ ಅಲೆ ಏನಿತ್ತು ಅದನ್ನು ನಿಯಂತ್ರಣಕ್ಕೆ ತರುವಲ್ಲಿ ಬಹಳ ಯಶಸ್ವಿಯಾಗಿ ಕೆಲಸ ಮಾಡಿದರು. ಈ ಸಂದರ್ಭದಲ್ಲೂ ಕೂಡ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಬಹಳ ಮುಂದಿದ್ದಾರೆ. ಬಹಳ ಶಿಸ್ತಿನಿಂದ ಈ ಒಂದು ಸರ್ಕಾರದ ನಿಯಮಾವಳಿಗಳನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಅವರು ಕೂಡ ಶ್ರಮಪಡಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಅವರು ಕೂಡ ಇಲಾಖೆ ವತಿಯಿಂದ ನಾವು ಒಂದು ಈ ಒಂದು ಸೋಂಕಿನಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೋಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಸಾರ್ವಜನಿಕರಿಗೆ ರೋಗಿಸ್ತರಿಗೆ ಸೌಖ್ಯದರಿಗೆ ಅನುಕೂಲವಾಗುವಂಥ ನಿಟ್ಟಿನಲ್ಲಿ ನಮ್ಮ ಜಿಲ್ಲೆಗೆ ಒಟ್ಟು 10 ಆಮ್ಲಜನಕ ಕಾನ್ಸಂಟ್ರೇಟರ್ಗಳು ಬಂದಿದ್ದು. ಅದರಲ್ಲಿ ಸುಮಾರು 5 ತುಮಕೂರು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಕೊಟ್ಟಿರ್ತಾರೆ, 3 ನಮ್ಮ ಶಿರಾಕ್ಕೆ ಕೊಟ್ಟಿದ್ದಾರೆ.
ಇನ್ನು ಎರಡು ಟಿಪ್ಟೂರ್ಗೆ ಈ ಒಂದು ಆಮ್ಲಜನಕ ಕಾನ್ಸಂಟ್ರೇಟರ್ಗಳನ್ನು ವರ್ಗಾವಣೆ ಮಾಡಿದ್ದಾರೆ. ನಿಜಕ್ಕೂ ಕೂಡ ಇದು ಶ್ಲಾಘನೀಯ ಕೆಲಸ. ನಿಜಕ್ಕೂ ಕೂಡ ಮಾನವೀಯತೆ ಮೆರೆದಿದ್ದಾರೆ ಪೊಲೀಸ್ ಇಲಾಖೆಯ ವರಿಷ್ಠಾಧಿಕಾರಿಗಳು ಮತ್ತು ನಮ್ಮ ಸರ್ಕಾರದಿಂದ. ತದನಂತರ ಈಗ ಸರ್ಕಾರದಿಂದನೂ ಕೂಡ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಕೂಡ ಏಳು ಕಾನ್ಸಂಟ್ರೇಟರ್ಗಳು ಈಗೇನು ನಮ್ಮ ಪೊಲೀಸ್ ಇಲಾಖೆಯಿಂದ ಮೂರು ಕೊಟ್ಟಿದ್ದಾರೆ. ಅದಕ್ಕೆ ಹೆಚ್ಚುವರಿಯಾಗಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯವರು ಏಳು ಕಾನ್ಸಂಟ್ರೇಟರ್ಗಳು ಆಮ್ಲಜನಕ ಕಾನ್ಸಂಟ್ರೇಟರ್ಗಳನ್ನು ಕಳಿಸ್ಕೊಟ್ಟಿದ್ದಾರೆ. ಈಗಾಗಲೇ ಬಂದಿದೆ ಅದು. ಒಟ್ಟಾರೆ ಇವಾಗ ನಮ್ಮ ಶಿರಾ ಸಾರ್ವಜನಿಕ ಆಸ್ಪತ್ರೆಯಲ್ಲಿ 20 ಆಮ್ಲಜನಕ ಕಾನ್ಸಂಟ್ರೇಟರ್ಗಳಿದೆ. ಅನೇಕ ಸ್ವಯಂ ಸೇವಾ ಸಂಘಗಳು ನಮ್ಮ ಶಿರಾದಲ್ಲೇ ಶಿರಾದಲ್ಲೇ ಅನೇಕರು ಸಮುದಾಯದ ವತಿಯಿಂದ ನಾವು ಒಂದೊಂದು ಕಾನ್ಸಂಟ್ರೇಟರ್ಗಳನ್ನು ಕೊಡ್ತೀವಿ ಅಂತ ಹೇಳಿಬಿಟ್ಟು ಈಗಾಗಲೇ ನಿನ್ನೆ ಕೂಡ ದೂರವಾಣಿ ಮೂಲಕ ನನಗೆ ಕರೆ ಮಾಡಿ ಹೇಳಿದ್ದಾರೆ. ಅದರ ಜೊತೆಯಲ್ಲಿ ಇನ್ನೂ ಹೆಚ್ಚುವರಿಯಾಗಿ ನಮ್ಮ ಶಿರಾದವರು ವಿದೇಶದಲ್ಲಿರ್ತಕ್ಕಂಥವರು ಸಾಫ್ಟ್ವೇರ್ ಇಂಜಿನಿಯರ್ಗಳು ವೈದ್ಯರು ಕೂಡ ಅವರು ಕೂಡ ಎಲ್ಲರೂ ನಾವು ಒಂದೊಂದು ಕಾನ್ಸಂಟ್ರೇಟರ್ಗಳು ಕೊಡ್ತೀವಿ ಅಂತ ಹೇಳಿಬಿಟ್ಟು ಹೇಳಿದ್ದಾರೆ. ಒಟ್ಟಿಗೆ ನನ್ನ 10 ದಿವಸದಲ್ಲಿ ಈ ಕಾನ್ಸಂಟ್ರೇಟರ್ಗಳು ಇನ್ನೂ ಹೆಚ್ಚುವರಿಯಾಗಿ ಶಿರಾ ಸಾರ್ವಜನಿಕ ಆಸ್ಪತ್ರೆಗೆ ಬರಲಿದೆ. ಇದನ್ನು ಸುಸಜ್ಜಿತವಾಗಿ ಅಳವಡಿಕೆ ಮಾಡಿಕೊಂಡು ರೋಗಿಗಳ ಏನು ಆಮ್ಲಜನಕ ಕೊರತೆ ಇರತಕ್ಕಂಥ ರೋಗಿಗಳಿಗೆ ಇದನ್ನು ಅಳವಡಿಸಿ ಅವ್ರಿಗೆ ಗುಣಮುಖರಾಗಿ ಅವ್ರನ್ನ ಕಳಿಸ್ಕೊಡ್ಲಿಕ್ಕೆ ಇದು ಉಪಯುಕ್ತ ಆಗುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಮತ್ತು ನಮ್ಮ ಪೊಲೀಸ್ ಇಲಾಖೆ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ನಾನು ಸಲ್ಲಿಸಲು ಬಯಸ್ತೇನೆ. ಆಕ್ಸಿಜನ್ ಕಾನ್ಸಂಟ್ರೇಟ್ ಈಗ ಉತ್ಪಾದನಾ ಘಟಕ ಈಗ ಕಟ್ಟಡ ಕಾಮಗಾರಿ ನಡೀತಾ ಇದೆ. ಈಗ ಬಹುಶಃ 10 ದಿವಸದಲ್ಲಿ ಮುಗಿಯುತ್ತೆ ಕಟ್ಟಡ ಕಾಮಗಾರಿ. ತದನಂತರ ಅದು ಉಪಕರಣ ಬಂದು ಅನುಷ್ಠಾನ ಮಾಡಲಿಕ್ಕೆ ಒಂದು 15 ದಿವಸ ಬೇಕಾಗುತ್ತೆ. ಸರ್, ವೆಂಟಿಲೇಟರ್ ಪೇಷಂಟ್ಸ್ ಎಷ್ಟಿದ್ದಾರೆ ಸರ್? 5 ಜನ ಇದ್ದಾರೆ ಸರ್. ಟೋಟಲ್ ಆಕ್ಸಿಜನ್ ಪೇಷಂಟ್ಸ್ 83 ಜನ ಇದ್ದಾರೆ. ಸರ್, ಈಗ ಡಿಮ್ಯಾಂಡ್ ಎಷ್ಟಿದೆ ಮತ್ತೆ ಅವೈಲಬಿಲಿಟಿ ಎಷ್ಟಿದೆ? ಅವೈಲಬಿಲಿಟಿ ಸಫಿಷಿಯಂಟ್ ಆಗಿದೆ. ಸ್ಕೇರ್ಸಿಟಿ ಇಲ್ಲ. ನಮ್ಮ ಪೇಷಂಟ್ ಬಂದಂಗೆ ಫ್ಲೋ ಆಗ್ತಾ ಇದೆ. ಫ್ಲೋ ಆಗ್ತಾ ಇದೆ. ಈಗ ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ಗಳು 20 ಆದವು ಈಗ. ಸೊ ಅದ್ರ ಜೊತೆಯಲ್ಲಿ ಈಗ ಆಕ್ಸಿಜನ್ ಸಿಲಿಂಡರ್ ಕೂಡ ಬಳಕೆ ಆಗ್ತಾ ಇದೆ. ಪೈಪ್ ಲೈನ್ ಮೂಲಕ ಸರ್ಬರಾಜ್ ಆಗ್ತಿರ್ತಕ್ಕಂಥ ಆಮ್ಲಜನಕ ಈಗ ಡಿಸ್ಚಾರ್ಜ್ ಇರ್ತಾರೆ, ಅಡ್ಮಿಷನ್ಸ್ ಇರ್ತಾರೆ, ಅವಕಾಶ ಎಲ್ಲರಿಗೂ ಸಿಗ್ತಾ ಇದೆ. ಬ್ಯಾಲೆನ್ಸ್ ಹಾಕೊಂಡು ಹೋಗ್ತಾ ಇದೆ. ಕೊರತೆ ಅಂತೂ ಎಲ್ಲೂ ಆಗಿಲ್ಲ. ರೆಮಿಡಿಸಿವಿಯರ್ ಡಿಮ್ಯಾಂಡ್ ಸಫಿಷಿಯಂಟ್ ಆಗಿ ಸಪ್ಲೈ ಆಗ್ತದೆ. ಸ್ಟೆರಾಯ್ಡ್ಸ್ ಎಲ್ಲ ಸಪ್ಲೈ ಆಗ್ತದೆ ಸರ್. ಆಮೇಲೆ ಇದು ಹೋಮ್ ಐಸೋಲೇಷನ್ಸ್ ಐಸೋಲೇಷನ್ಸ್ ನಾವು ಆದಷ್ಟು ಕ್ವಾರಂಟೈನ್ ಹೋಮ್ ಐಸೋಲೇಷನ್ ಇರತಕ್ಕಂಥವ್ರು ಅವ್ರು ಏನಾದರೂ ಗ್ರಾಮದಿಂದ ದೂರದಲ್ಲಿ ಅವ್ರ ಮನೆ ಇದ್ದೆ ಎಲ್ಲರ ತೋಟದಲ್ಲಿ ಇರತಕ್ಕಂಥ ಒಂದು ವ್ಯವಸ್ಥೆ ಅವ್ರಿಗಿದ್ರೆ ಅಲ್ಲೇ ಉಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ಆದರೆ ಒಂದೇ ಮನೆಯಲ್ಲಿ ಊರ ಮಧ್ಯದಲ್ಲಿ 4-6 ಜನಕ್ಕೆ ಸೋಂಕಿತರು ಏನಾದ್ರು ಇದ್ದರೆ ಅವ್ರನ್ನೆಲ್ಲರೂ ಕೂಡ ಕೋವಿಡ್ ಕೇರ್ ಸೆಂಟ್ರಿಗೆ ಶಿಫ್ಟ್ ಮಾಡಿ ತಂದು ಅವ್ರಿಗೆ ಚಿಕಿತ್ಸೆ ಕೊಟ್ಟು ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ದೀವಿ. ಈಗ 3 ದಿವಸದ ಕೆಳಗಡೆ ನಮ್ಮ 4 ದಿವಸದ ಕೆಳಗಡೆ ನಮ್ಮ ಕಿತ್ತೂರು ರಾಣಿ ವಸತಿ ಶಾಲೆಯ ಹಾಸ್ಟೆಲಲ್ಲಿ ಸುಮಾರು 112 ಜನ ಇದ್ದರು. ಅವರೆಲ್ಲ ಡಿಸ್ಚಾರ್ಜ್ ಆಗಿ ಇವತ್ತು 60ಕ್ಕೆ ಬಂದಿದೆ ಅದು ಸಂಖ್ಯೆ. ಅದು ಎಲ್ಲರೂ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿ ಹೋಗ್ತಾ ಇದ್ದಾರೆ. ಅದರಿಂದ ಸೋಂಕಿತರಿಗೆ ಕೇಳ್ಕೊಳ್ಳೋದು ಇಷ್ಟೇ, ತಾವು ದಯಮಾಡಿ ಬನ್ನಿ. ಒಂದು 5 ದಿವಸ ಇಲ್ಲಿ ಸುಸಜ್ಜಿತವಾದ ವ್ಯವಸ್ಥೆ ಇದೆ. ಊಟದ್ದಿರ್ಬೋದು, ಅಲ್ಲಿ ಉಳ್ಕೊಳ್ತಕ್ಕಂಥ ವ್ಯವಸ್ಥೆ ಇರ್ಬೋದು, ಎಲ್ಲವೂ ಕೂಡ ಚೆನ್ನಾಗಿದೆ. 5 ದಿವಸ ಬಂದು ತಾವು ಚಿಕಿತ್ಸೆ ಪಡ್ಕೊಂಡು ಗುಣಮುಖರಾಗಿ ಹೋಗಿ ಹಳ್ಳಿಗಳಲ್ಲೇ ಉಳ್ಕೋಬೇಡಿ, ಯಾಕಂದರೆ ಸೋಂಕು ಒಬ್ಬರಿಂದ ಒಬ್ರಿಗೆ ಹರಡುತ್ತೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಬೇಕು ಸರ್. ವ್ಯಾಕ್ಸಿನ್ ಬಗ್ಗೆ ಗೊಂದಲ ಇದೆ, ಅದು ಸ್ವಲ್ಪ ಹೇಳಿ. ವ್ಯಾಕ್ಸಿನ್ ಇವಾಗ ಇವತ್ತಿಗೆ ಈ 18-45 ವರ್ಷ ಏನು ರಿಜಿಸ್ಟ್ರೇಷನ್ ಆಗಿತ್ತು ಅದು ಇವತ್ತು ಕೊಡ್ತಾರೆ. ಒಂದು ಸಣ್ಣ ಒಂದು ವಿರಾಮ ಇರುತ್ತೆ ಅದರಲ್ಲಿ 18-45 ವರ್ಷದ ವಯಸ್ಕರಿಗೆ ಕೊಡ್ತಕ್ಕಂಥದ್ದು. ಯಾಕೆಂದರೆ ಇದು ಸೆಕೆಂಡ್ ಡೋಸ್ ಏನಿತ್ತು 45 ವರ್ಷ ಮೇಲ್ಪಟ್ಟು ಅವರು ಅದು ಪೂರ್ಣ ಸಂಪೂರ್ಣ ಆಗಿಲ್ಲ. ಅದರಿಂದ ಅದನ್ನು ಸಂಪೂರ್ಣ ಆದಮೇಲೆ ಮತ್ತೆ ಇದನ್ನು 18-45 ವರ್ಷದ ವಯಸ್ಕರಿಗೆ ಕೊಡಲು ಮತ್ತೆ ಪುನರಾರಂಭ ಆನ್ಲೈನ್ ಮಾತ್ರ ಮಾಡ್ಕೋಬೇಕು ಸರ್? ಆನ್ಲೈನ್ ಮಾಡ್ಕೊಂಡು ನಾರೇಡ್ ಜಿಲ್ಲಾ ಅನ್ನೋರು ಹೇಗೆ ಮಾಡೋದು ಗೊತ್ತಿಲ್ಲದವರು ಇಲ್ಲೂ ಬಂದು ರಿಜಿಸ್ಟರ್ ಮಾಡಿಬಿಟ್ಟು ಮಾಡೋ ಆ ವ್ಯವಸ್ಥೆನೂ ಇದೆ. ಓಕೆ, ಥ್ಯಾಂಕ್ ಯು.